ಮಹಾಭಾರತ ಭಾಗ ಎರಡು. ತನ್ನನ್ನು ಅಗ್ನಿಯಿಂದ ಪಾರು ಮಾಡಿದ ಅರ್ಜುನನಿಗೆ ಮಯನು, ನನ್ನ ಪ್ರಾಣವನ್ನು ಉಳಿಸಿದ ನಿನಗೆ ಯಾವ ಕಾರ್ಯವನ್ನು ಮಾಡಿಕೊಡಲಿ ಹೇಳು ಎಂದನು. ಅರ್ಜುನನು, ಮಯ ನಿನಗೆ ಮಂಗಳ, ನೀನು ಹೋಗಿ ಬಾ, ನನ್ನ ನಿನ್ನ ಪ್ರೀತಿ ಶಾಶ್ವತವಾಗಿರಲಿ ಎಂದನು. ಆಗ ಶ್ರೀಕೃಷ್ಣನು ಹೇಳಿದನು, ಮಯ ನೀನು ಶಿಲ್ಪಿ ಶ್ರೇಷ್ಠನಾಗಿದ್ದೀಯೇ, ಯುಧಿಷ್ಠಿರನಿಗೆ ಒಂದು ವಿಸ್ಮಯಕಾರಕವಾಗಿರುವ ಸಭಾಮಂದಿರವನ್ನು ಸಿದ್ಧಪಡಿಸಿಕೊಡು ಎಂದನು. ಮೂವರು ಯುಧಿಷ್ಠಿರನ ಬಳಿಗೆ ಹೋದರು. ಯುಧಿಷ್ಠಿರನು ಮಯನನ್ನು ಸ್ವಾಗತಿಸಿದನು. ಶ್ರೀಕೃಷ್ಣನು ತನ್ನ ತಂದೆಯನ್ನು ನೋಡುವ ಅಪೇಕ್ಷೆಯಿಂದ ದ್ವಾರಕೆಗೆ ಹೊರಡಲು ನಿಶ್ಚಯಿಸಿದನು. ಸೋದರತ್ತೆ ಕುಂತಿ ಮತ್ತು ಯುಧಿಷ್ಠಿರನಿಗೆ ನಮಿಸಿ, ಧೌಮ್ಯರಿಗೆ ನಮಸ್ಕರಿಸಿ, ಸುಭದ್ರೆಗೆ ಆಶೀರ್ವದಿಸಿ, ಬ್ರಾಹ್ಮಣರ ಆಶೀರ್ವಾದ ಪಡೆದು ತನ್ನ ರಥದಲ್ಲಿ ಹತ್ತಿ ಹೊರಟನು. ಅತಿ ಶೀಘ್ರದಲ್ಲಿಯೇ ಪುನಃ ಇಂದ್ರಪ್ರಸ್ಥಕ್ಕೆ ಬರುವುದಾಗಿ ಪಾಂಡವರಿಗೆ ಹೇಳಿ ದ್ವಾರಕೆಗೆ ತೆರಳಿದನು. ರಥವು ಕಣ್ಮರೆಯಾಗುವವರೆಗೂ ಪಾಂಡವರು ಅಲ್ಲಿಯೇ ನಿಂತಿದ್ದರು. ನಂತರ ಮನಸ್ಸಿಲ್ಲದೆ ಇಂದ್ರಪ್ರಸ್ಥದ ಕಡೆಗೆ ಹೊರಟರು. ಸಾತ್ವಿಕಿ ಮತ್ತು ಸಾರಥಿ ದಾರುಕರುಡಗೂಡಿ ಶ್ರೀಕೃಷ್ಣನು ವೇಗವಾಗಿ ದ್ವಾರಕಾವತಿಗೆ ಹೋಗಿ ಸೇರಿದನು. ಅಲ್ಲಿ ಉಗ್ರಸೇನ ಮೊದಲಾದ ಹಿರಿಯರನ್ನು ಕಂಡು ತನ್ನ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿ ರುಕ್ಮಿಣಿಯ ಅಂತಃಪುರ ಸೇರಿದನು. ಪಾಂಡವರು ದ್ರೌಪದಿಯೊಡನೆ ಸಂತೋಷದಿಂದ ಇರುತ್ತಿದ್ದರು. ಮಯನು ಸಭಾಮಂದಿರಕ್ಕಾಗಿ 15,000 ಚದರ ಅಡಿಗಳಷ್ಟು ಭೂಮಿಯನ್ನು ಅಳೆದನು. ತಳಹದಿಯ ಕಾರ್ಯವನ್ನೆಲ್ಲ ಮಾಡಿ ಮುಗಿಸಿದನು. ನಡುವೆ ಒಂದು ದಿನ ಅರ್ಜುನನ ಅನುಮತಿ ಪಡೆದು ಮಯನು ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ಹೊರಟು ಕೈಲಾಸ ಪರ್ವತವನ್ನು ಸೇರಿ ಅದಕ್ಕೆ ಉತ್ತರದಲ್ಲಿರುವ ಮೈನಾಕ ಪರ್ವತಕ್ಕೆ ಬಂದನು. ಆ ಸ್ಥಳದಲ್ಲಿ ಇಂದ್ರನು 3 ಯಾಗಗಳನ್ನು ಮಾಡಿದನು. ಅಲ್ಲಿಯೇ ಮಹಾದೇವನು ವಾಸ ಮಾಡುತ್ತಿದ್ದಾನೆ. ಪ್ರಪಂಚದಲ್ಲಿ ಧರ್ಮಸ್ಥಾಪನೆಯಾಗಲೆಂದು ವಾಸುದೇವನು ಅಲ್ಲಿ ಅನೇಕ ಸತ್ರಯಜ್ಞಗಳನ್ನು ಮಾಡಿದ್ದಾನೆ. ಆ ಪವಿತ್ರ ಸ್ಥಳಕ್ಕೆ ಬಂದು ಮಯನು ಗದೆ, ದೇವದತ್ತ, ಶಂಖ, ಸ್ವರ್ಣಭಾಂಡ, ಅನೇಕ ರತ್ನ ಸಂಪತ್ತು ಎಲ್ಲವನ್ನೂ ತೆಗೆದುಕೊಂಡು ಬಂದನು. ತಾನು ತಂದಿದ್ದ ಗದೆಯನ್ನು ಭೀಮನಿಗೂ, ಶಂಖವನ್ನು ಅರ್ಜುನನಿಗೂ ಕೊಟ್ಟನು. 15,000 ಚದರ ಅಡಿಗಳ ಭವ್ಯ ಭವನವನ್ನು ಕಟ್ಟಿದನು. ಆ ಭವನವು ಶಾಂತಿಯಿಂದಲೂ ಸೊಬಗಿನಿಂದಲೂ ಕೂಡಿತ್ತು. 8,000 ಮಂದಿ ಕಿಂಕರರೆಂಬ ರಾಕ್ಷಸರು ಆ ಭವನಕ್ಕೆ ರಕ್ಷಕರಾಗಿ ನೇಮಿಸಲ್ಪಟ್ಟರು. ಅಲ್ಲಿ ಒಂದು ಪುಷ್ಕರಣಿಯೂ ನಿರ್ಮಿಸಲ್ಪಟ್ಟಿತು. ಸಭಾಮಂದಿರವನ್ನು ಮಯನು 14 ತಿಂಗಳ ಅವಧಿಯಲ್ಲಿ ನಿರ್ಮಿಸಿ ಧರ್ಮರಾಜನಿಗೆ ನೀಡಿದನು. ಯುಧಿಷ್ಠಿರನು ಸಭಾಭವನದ ಪ್ರವೇಶ ಮಹೋತ್ಸವವನ್ನು ಸಕಲ ವೈಭವಗಳೊಂದಿಗೆ ಮಾಡಿದನು. 10,000 ಬ್ರಾಹ್ಮಣೋತ್ತಮರಿಗೆ ಮೃಷ್ಟಾನ್ನ ಭೋಜನವಾಯಿತು. ಋಷಿಶ್ರೇಷ್ಠರೆಲ್ಲರೂ ಸಮಾರಂಭಕ್ಕೆ ಆಗಮಿಸಿದ್ದರು. ಅನೇಕ ಜನರಾಜರು, ರಾಜಕುಮಾರರು, ಅರ್ಜುನನ ಮಿತ್ರರು ಎಲ್ಲರೂ ಸೇರಿದ್ದರು. ಯುಧಿಷ್ಠಿರನು ಸಿಂಹಾಸನದಲ್ಲಿ ಕುಳಿತಿದ್ದನು. ಅಲ್ಲಿಗೆ ನಾರದರು ಆಗಮಿಸಿದರು. ಯುಧಿಷ್ಠಿರನು ಅವರನ್ನು ಸ್ವಾಗತಿಸಿ ಸತ್ಕರಿಸಿದನು. ಯೋಗಕ್ಷೇಮಗಳ ಪ್ರಶ್ನೆ ಉತ್ತರವಾದ ನಂತರ ನಾರದರು ಯುಧಿಷ್ಠಿರನಿಗೆ ರಾಜಧರ್ಮವನ್ನು ಬೋಧಿಸಿದರು ಮತ್ತು ಯುಧಿಷ್ಠಿರನಿಗೆ ಹೇಳಿದರು, ಯುಧಿಷ್ಠಿರ, ಈ ಸಭಾಭವನದಂತೆ ಇರುವ ಬೇರೊಂದು ಸಭಾಭವನವನ್ನು ನಾನು ಮನುಷ್ಯಲೋಕದಲ್ಲಾಗಲಿ ಬೇರೆ ಎಲ್ಲಿಯೂ ನೋಡಿಲ್ಲ. ಯಮ, ವರುಣ, ಇಂದ್ರ, ಕುಬೇರ ಮತ್ತು ದೇವಲೋಕಗಳಲ್ಲಿ ಇರುವ ಭವನಗಳು ಅತ್ಯುತ್ತಮವಾಗಿವೆ ಎಂದರು. ನಾರದರು ಯುಧಿಷ್ಠಿರನ ಇಚ್ಛೆಯಂತೆ ಪಾಂಡವರೆಲ್ಲರೂ ನೆರೆದಿರಲು ಇಂದ್ರ ಸಭೆ, ವೈವಸ್ವತನ ಸಭೆ, ವರುಣನ ಸಭೆ, ಕುಬೇರನ ಸಭೆ, ಬ್ರಹ್ಮಸಭೆ ಇವುಗಳ ವರ್ಣನೆ ಮಾಡಿ ಯುಧಿಷ್ಠಿರನ ಸಭೆಗೆ ಸಮಾನವಾದ ಬೇರೊಂದು ಸಭೆಯು ಮನುಷ್ಯಲೋಕದಲ್ಲಿಲ್ಲವೆಂದು ಮತ್ತು ಬ್ರಹ್ಮಸಭೆಗೆ ಸಮನಾದ ಮತ್ತೊಂದು ಸಭೆ 14 ಲೋಕಗಳಲ್ಲಿ ಯಾವುದೂ ಇಲ್ಲವೆಂದೂ ಹೇಳಿದರು. ನಾರದರು ಯುಧಿಷ್ಠಿರನನ್ನು ಕುರಿತು, ರಾಜಸೂಯ ಯಾಗವನ್ನು ಮಾಡಿದವರು ಈ ಲೋಕದಲ್ಲಿ ಚಕ್ರವರ್ತಿಗಳಾಗಿ ಪರಲೋಕದಲ್ಲಿ ಇಂದ್ರನಿಗೆ ಸಮಾನರಾಗಿ ಇಂದ್ರ ಸಭೆಯಲ್ಲಿ ಇಂದ್ರನೊಡನಿಗೆ ಕುಳಿತುಕೊಳ್ಳುತ್ತಾರೆ. ತಪಶ್ಚರಣೆ ಮಾಡಿ ದೇಹತ್ಯಾಗ ಮಾಡಿದವರು ಇಂದ್ರ ಸಭೆ ಸೇರಿ ಅಲ್ಲಿ ಇಂದ್ರನೊಡನೆ ವಿರಾಜಿಸುತ್ತಾರೆ. ಅದೇ ರೀತಿ ರಾಜರ್ಷಿಯಾದ ಹರಿಶ್ಚಂದ್ರನು ಇಂದ್ರಭವನದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿದ್ದನು. ನಿಮ್ಮ ತಂದೆಯಾದ ಪಾಂಡುವು ನಿನಗೆ ಕೆಲವು ವಿಷಯಗಳನ್ನು ತಿಳಿಸಲು ಹೇಳಿರುತ್ತಾನೆ, ಅದನ್ನು ಹೇಳುತ್ತೇನೆ ಕೇಳು. ನಾನು ಮನುಷ್ಯಲೋಕಕ್ಕೆ ಸಂಚಾರ ಹೊರಟಿರುವುದನ್ನು ತಿಳಿದು ಪಾಂಡುವು ನಿನಗೆ ಈ ರೀತಿ ಹೇಳಿದ್ದಾನೆ, ಯುಧಿಷ್ಠಿರ, ನೀನು ನಿನ್ನ ತಮ್ಮಂದಿರೊಡಗೂಡಿ ರಾಜಸೂಯ ಯಾಗವನ್ನು ಮಾಡು, ಸಕಲ ದೇಶಗಳನ್ನು ಗೆಲ್ಲುವವನಾಗು. ನೀನು ರಾಜಸೂಯ ಯಾಗ ಮಾಡಿದ ಪುಣ್ಯದ ಬಲದಿಂದ ನಾನು ಇಂದ್ರಸಭೆಯಲ್ಲಿ ಸಂತೋಷದಿಂದಿರುತ್ತೇನೆ ಎಂದು ಹೇಳಿದ್ದಾನೆ ಎಂದರು. ರಾಜಸೂಯ ಯಾಗದಲ್ಲಿ ಇರುವ ಕೆಲವು ತೊಂದರೆಗಳ ಬಗ್ಗೆಯೂ ಹೇಳಿದರು. ರಾಜಸೂಯ ಯಾಗಕ್ಕೆ ವಿಘ್ನಗಳು ಬರುತ್ತವೆ. ಬ್ರಹ್ಮ ರಾಕ್ಷಸರು ಯಾಗವನ್ನು ಕೆಡಿಸಲು ಪ್ರಯತ್ನಿಸುತ್ತಾರೆ. ಯುದ್ಧದ ಸಂಭವವೂ ಇರುತ್ತದೆ. ಪರಿಪೂರ್ಣವಾಗಿ ಪರ್ಯಾಲೋಚಿಸಿ ಕಾರ್ಯ ಮಾಡು, ನಿನಗೆ ಒಳಿತಾಗಲಿ ಎಂದು ಹೇಳಿ ದ್ವಾರಕೆಗೆ ಹೊರಟರು.
ರಾಜಸೂಯೆಯಾಗದ ಬಗ್ಗೆಯೇ ಚಿಂತಿಸುತ್ತಿದ್ದ ಯುಧಿಷ್ಠಿರನಿಗೆ ಮನಃಶಾಂತಿ ಇರಲಿಲ್ಲ. ರಾಜಸೂಯ ಮಾಡಿದವರ ಮಹಿಮೆಯನ್ನು ಕೇಳಿ ಯುಧಿಷ್ಠಿರನು ತಾನೂ ರಾಜಸೂಯಯಾಗವನ್ನು ಮಾಡಬೇಕೆಂದು ಅಪೇಕ್ಷಿಸಿದನು. ಮಂತ್ರಿಗಳ ಮತ್ತು ಪ್ರಜೆಗಳ ಅಭಿಪ್ರಾಯವನ್ನು ತಿಳಿದುಕೊಳ್ಳಲು ಸಭೆಯನ್ನು ಕರೆದನು. ಪ್ರಜೆಗಳು ಯುಧಿಷ್ಠಿರನನ್ನು ತಮ್ಮ ತಂದೆಯಂತೆ ಕಾಣುತ್ತಿದ್ದರು. ಧರ್ಮಜನ ಬಗ್ಗೆ ಯಾರಿಗೂ ದ್ವೇಷವಿರಲಿಲ್ಲ. ಅವನು ಅಜಾತಶತ್ರು ಎನಿಸಿದ್ದನು. ಆದ್ದರಿಂದ ಪ್ರಜೆಗಳೆಲ್ಲರೂ ಸೇರಿ ನೀನು ಅಖಂಡ ಪ್ರದೇಶಕ್ಕೂ ಅಧಿಪತಿಯಾಗಬೇಕು. ಚಕ್ರವರ್ತಿ ಸ್ಥಾನಕ್ಕೆ ನೀನು ಯೋಗ್ಯ. ರಾಜಸೂಯ ಯಾಗ ಮಾಡಲು ಈಗ ಸಮಯ ಸರಿಯಾಗಿದೆ. ಇದೇ ನಮ್ಮೆಲ್ಲರ ಅಭಿಪ್ರಾಯ ಎಂದರು. ರಾಜಸೂಯ ಯಾಗ ಮಾಡಿ ಧರ್ಮರಾಜನು ಸರ್ವಜಿತ್ ಆಗಬೇಕೆಂದು ಇಚ್ಛಿಸಿದರು. ಪ್ರಜೆಗಳ ಮಾತು ಯುಧಿಷ್ಠಿರನಿಗೆ ಸರಿ ಎನಿಸಿತು. ರಾಜಸೂಯ ಯಾಗವನ್ನು ಮಾಡಲು ನಿಶ್ಚಯಿಸಿದನು. ಕೆಲವು ದಿನಗಳ ನಂತರ ಪುನಃ ತನ್ನ ತಮ್ಮಂದಿರು, ಋತ್ವಿಜರು, ಧೌಮ್ಯರು, ವ್ಯಾಸರು, ಮಂತ್ರಿಗಳು ಎಲ್ಲರನ್ನೂ ಕರೆಯಿಸಿ ಯಾಗದ ಬಗ್ಗೆ ಸಲಹೆ ಕೇಳಿದನು. ಅವರೆಲ್ಲರೂ ಯಾಗವನ್ನು ಮಾಡಬೇಕೆಂದು, ಅದು ಯುಧಿಷ್ಠಿರನ ಇಚ್ಛೆಯಂತೆ ನಿರಾತಂಕವಾಗಿ ಪೂರ್ಣವಾಗುವುದೆಂದು ಹೇಳಿದರು. ಯುಧಿಷ್ಠಿರನ ಸಹೋದರರಿಗೂ ಆ ಮಾತುಗಳು ಸರಿ ಎನಿಸಿತು. ಯುಧಿಷ್ಠಿರನು ತನ್ನ ಮನಸ್ಸಿನಲ್ಲಿಯೇ ಆಲೋಚಿಸಿದನು, ನಾನು ಮಾಡುವ ಕಾರ್ಯವು ಲೋಕಕ್ಕೆ ಹಿತವಾಗಬೇಕು. ಈಗ ಬರುತ್ತಿರುವ ಆದಾಯದಲ್ಲಿ ಈ ಮಹಾಯಾಗವನ್ನು ಮಾಡಲು ಸಾಧ್ಯವೇ? ಅದಕ್ಕಾಗಿ ಜನರಿಗೆ ಹೆಚ್ಚಿನ ತೆರಿಗೆ ವಿಧಿಸಬಾರದು. ಯಾವ ಮಾರ್ಗದಿಂದ ದ್ರವ್ಯ ಸಂಗ್ರಹಣ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಚಿಂತಿಸುತ್ತಿದ್ದನು. ಈ ವಿಷಯಗಳನ್ನು ಹೇಳಲು ಶ್ರೀಕೃಷ್ಣನೇ ಶ್ರೇಷ್ಠನೆಂದು ಭಾವಿಸಿ ದೂತರ ಮೂಲಕ ಶ್ರೀಕೃಷ್ಣನಿಗೆ ಹೇಳಿ ಕಳುಹಿಸಿದನು. ಶ್ರೀಕೃಷ್ಣನು ತನ್ನ ದೂತನಾದ ಇಂದ್ರಸೇನನೊಡನೆ ರಥವನ್ನೇರಿ ಇಂದ್ರಪ್ರಸ್ಥವನ್ನು ಸೇರಿದನು. ಕೃಷ್ಣನು ಯುಧಿಷ್ಠಿರನ ಅರಮನೆಗೆ ಬಂದನು. ಯುಧಿಷ್ಠಿರನು ಸಂತೋಷದಿಂದ ಶ್ರೀಕೃಷ್ಣನನ್ನು ಸ್ವಾಗತಿಸಿ ಯೋಗಕ್ಷೇಮಗಳನ್ನು ವಿಚಾರಿಸಿ ಆದರಿಸಿದನು. ಶ್ರೀಕೃಷ್ಣನು ಕುಂತಿಯನ್ನು ಸಂದರ್ಶಿಸಿ ಅವಳ ಆಶೀರ್ವಾದ ಪಡೆದನು. ಅರ್ಜುನ, ನಕುಲ, ಸಹದೇವ, ಭೀಮರನ್ನು ಆಶೀರ್ವದಿಸಿದನು. ಒಂದೆರಡು ದಿನಗಳು ಸುಖವಾಗಿ ಕಳೆದವು. ಮುಂದೆ ಒಂದು ದಿನ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ರತ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ, ಕೃಷ್ಣ, ರಾಜಸೂಯ ಯಾಗವನ್ನು ಮಾಡಬೇಕೆಂದಿದ್ದೇನೆ. ಆ ಯಾಗವನ್ನು ನಾನು ಮಾಡಬಹುದೇ? ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬುದನ್ನು ದಯವಿಟ್ಟು ತಿಳಿಸು ಎಂದನು. ಶ್ರೀಕೃಷ್ಣನು ಹೇಳಿದನು, ಯುಧಿಷ್ಠಿರ, ರಾಜಸೂಯ ಯಾಗವನ್ನು ಮಾಡಲು ನೀನು ಅರ್ಹನಾಗಿದ್ದೀಯೇ? ಈಗ ಕೆಲವು ಕ್ಷತ್ರಿಯರು ಉಳಿದಿದ್ದಾರೆ. ಅವರು ಬಹಳ ಕವಲಾಗಿ ಹಂಚಿ ಹೋಗಿದ್ದಾರೆ. ಜರಾಸಂಧನೆಂಬ ರಾಜನು ಜಗತ್ತಿನ ಮಧ್ಯಭಾಗದಲ್ಲಿರುವ ಗಿರಿವ್ರಜ ಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದಾನೆ. ಅವನು ನಮ್ಮನ್ನು ಆಕ್ರಮಿಸಿದ್ದಾನೆ. ನಮ್ಮೊಡನೆಯೂ ಹಗೆತನ ತಾಳಿದ್ದಾನೆ. ಅನೇಕ ರಾಜರು ಅವನ ಆಶ್ರಯದಲ್ಲಿದ್ದಾರೆ. ಅವನಿಗೆ ಮಹಾಪರಾಕ್ರಮಿಯಾದ ಶಿಶುಪಾಲನು ಸೇನಾಪತಿಯಾಗಿದ್ದಾನೆ. ದಂತವಕ್ರನೆಂಬ ಕರೂಷ ರಾಜನು ಜರಾಸಂಧನ ಆಶ್ರಯದಲ್ಲಿದ್ದಾನೆ. ಇನ್ನೊಬ್ಬ ಪೌಂಡ್ರಕ ವಾಸುದೇವನೆಂಬುವನು ತಾನು ಪರಮಾತ್ಮನ ಅವತಾರವೆಂದು ಹೇಳಿಕೊಂಡು ಜರಾಸಂಧನೊಡನೆ ಸೇರಿದ್ದಾನೆ. ಆದರೆ ಇನ್ನೂ ಅನೇಕ ರಾಜರು ನಿನ್ನ ಮೇಲೆ ಸ್ನೇಹವಿಟ್ಟಿರುತ್ತಾರೆ. ನೀನು ನಿಶ್ಚಯವಾಗಿಯೂ ಚಕ್ರವರ್ತಿಯಾಗಲು ಅರ್ಹನು. ಜರಾಸಂಧನು ಬದುಕಿರುವವರಿಗೂ ನೀನು ರಾಜಸೂಯ ಯಾಗ ಮಾಡಿ ಚಕ್ರವರ್ತಿಯಾಗುವುದು ಸಾಧ್ಯವಿಲ್ಲ. ನೀನು ಜರಾಸಂಧನನ್ನು ಕೊಂದು ಅವನ ಆಶ್ರಯದಲ್ಲಿ ಇರುವ ಮತ್ತು ಅವನು ಬಂಧಿಸಿಟ್ಟಿರುವ ರಾಜರನ್ನು ಬಿಡುಗಡೆ ಮಾಡಬೇಕು ಎಂದನು. ಯುಧಿಷ್ಠಿರನು, ಕೃಷ್ಣ, ನನಗೆ ತಿಳಿಯದೇ ಇದ್ದ ವಿಚಾರಗಳನ್ನು ನೀನು ತಿಳಿಸಿದ್ದೀಯೇ? ಇದುವರೆಗೂ ಯಾರೂ ಸಾಮ್ರಾಟ್ ಎಂಬ ಕೀರ್ತಿಯನ್ನು ಪಡೆದಿಲ್ಲ. ಅದು ಪಡೆಯಲು ಬಹಳ ಕಷ್ಟವಾಗುತ್ತದೆ. ರಾಜರು ನನ್ನನ್ನು ಸಮರ್ಥನೆಂದು ಹೇಳಿದರೂ ನಾನು ದುರ್ಬಲನೆಂದೇ ಅನಿಸಿದೆ. ಜರಾಸಂಧನನ್ನು ಪರಾಜಿತನನ್ನಾಗಿ ಮಾಡುವುದು ಸಾಧ್ಯವೇ? ನೀನೇ ಹೇಳಬೇಕು ಎಂದನು. ಭೀಮನು, ಮಹಾರಾಜ, ದುರ್ಬಲವಾಗಿದ್ದರೂ ಜಾಗೃತವಾಗಿ ಚತುರೋಪಾಯಗಳನ್ನು ಪ್ರಯೋಗಿಸಿ ಜಯಶಾಲಿಯಾಗಬೇಕು. ಶ್ರೀಕೃಷ್ಣನು ಸಕಲ ನೀತಿಗಳನ್ನು ಬಲ್ಲವನು. ಜರಾಸಂಧನನ್ನು ನಾನು ವಧಿಸಬಲ್ಲೆ. ಅರ್ಜುನನು ಇದ್ದ ಕಡೆ ಜಯ ನಿಶ್ಚಯ. ನಾವು ಮೂವರು ಜರಾಸಂಧನನ್ನು ವಧಿಸಿ ಜಯ ಗಳಿಸುತ್ತೇವೆ ಎಂದನು. ಕೃಷ್ಣನು, ಯುಧಿಷ್ಠಿರ, ನಾನು, ಭೀಮ, ಅರ್ಜುನರು ಸೇರಿ ಜರಾಸಂಧನನ್ನು ಯುದ್ಧಕ್ಕೆ ಕರೆದು ಸಂಹರಿಸುತ್ತೇವೆ ಎಂದನು. ಜರಾಸಂಧನ ಬಗ್ಗೆ ಶ್ರೀಕೃಷ್ಣನಿಂದ ಕೇಳಿ ಯುಧಿಷ್ಠಿರನು ಹೆದರಿ ಅವನ ವಧೆಗೆ ಪ್ರೋತ್ಸಾಹಿಸಲಿಲ್ಲ. ಅರ್ಜುನನು ಅವನಿಗೆ ಸಮಾಧಾನ ಮಾಡಿ ತಾನು ಕೃಷ್ಣ ಭೀಮರೊಡನೆ ಸೇರಿ ಜರಾಸಂಧನ ವಧೆ ಮಾಡುವುದಾಗಿ ಹೇಳಿದನು. ಶ್ರೀಕೃಷ್ಣನು ಭೀಮ ಅರ್ಜುನರ ಮಾತನ್ನು ಶ್ಲಾಘಿಸಿದನು. ಕೃಷ್ಣನ ಉತ್ಸಾಹದ ಮಾತುಗಳನ್ನು ಕೇಳಿ ಧರ್ಮರಾಜನಿಗೆ ಸ್ವಲ್ಪ ಧೈರ್ಯ ಉಂಟಾಯಿತು. ಕೃಷ್ಣನು ಯುಧಿಷ್ಠಿರನಿಗೆ ಧೈರ್ಯ ಹೇಳಿ ಪರಾಕ್ರಮದಿಂದ ಶತ್ರುಗಳನ್ನು ಗೆಲ್ಲಲು ನಯ ಜಯ ಬಲ ಮೂರೂ ಬೇಕೆಂದು ಹೇಳಿದನು. ಯುಧಿಷ್ಠಿರನು ಜರಾಸಂಧನ ವಧೆಗೆ ಸಮ್ಮತಿಸಿದನು. ಕೃಷ್ಣನು ಭೀಮ ಅರ್ಜುನರೊಡಗೂಡಿ ಜರಾಸಂಧನ ವಧೆಗಾಗಿ ಮಗಧ ದೇಶಕ್ಕೆ ಹೊರಡಲು ಸಿದ್ಧನಾದನು.
ಹೊರಡುವುದಕ್ಕೆ ಮುನ್ನ ಆ ಮೂವರು ತೇಜಸ್ವಿಗಳಾದ ಸ್ನಾತಕ ಬ್ರಾಹ್ಮಣರ ವೇಷಭೂಷಣಗಳನ್ನು ಧರಿಸಿದರು. ಕುರು ದೇಶದಿಂದ ಹೊರಟು ಕುರುಜಾಂಗಲ ದೇಶ ಸೇರಿ ಅಲ್ಲಿಂದ ಮುಂದೆ ನಡೆದು ಕಾಲಕೂಟವೆಂಬ ಪರ್ವತವನ್ನು ದಾಟಿ ಅನೇಕ ನದಿಗಳನ್ನು ದಾಟಿ ಶ್ರೀರಾಮನ ರಾಜ್ಯವಾಗಿದ್ದ ಪೂರ್ವ ಕೋಸಲ ದೇಶವನ್ನು ಸಂದರ್ಶಿಸಿ ಮಿಥಿಲೆಯನ್ನು ದಾಟಿ ಗಂಗೆ ಭದ್ರಾ ನದಿಗಳನ್ನು ದಾಟಿ ಕಡೆಗೆ ಮಗಧ ದೇಶದ ಗಡಿ ಪ್ರದೇಶಕ್ಕೆ ಬಂದು ಗೋರಥ ಪರ್ವತವನ್ನು ಹತ್ತಿ ಅಲ್ಲಿ ಜರಾಸಂಧನ ರಾಜಧಾನಿಯನ್ನು ಕಂಡರು. ಭೀಮ ಅರ್ಜುನರು ಕೃಷ್ಣನೊಡನೆ ಮಹಾದ್ವಾರದ ಮೂಲಕ ಗಿರಿವ್ರಜವನ್ನು ಪ್ರವೇಶಿಸಲಿಲ್ಲ. ತಾವು ಬೇರೊಂದು ದಾರಿಯನ್ನು ಮಾಡಿಕೊಂಡು ಚೈತಕ ಪರ್ವತವನ್ನು ಹತ್ತಿದರು. ಆ ಪರ್ವತದ ಮೇಲೆ ಮೂರು ನಗಾರಿಗಳಿದ್ದವು. ಅದನ್ನು ಒಂದು ಸಾರಿ ಬಾರಿಸಿದರೆ ಆ ಶಬ್ದವು ಅನೇಕ ದಿನಗಳು ಪ್ರತಿಧ್ವನಿತವಾಗುತ್ತಿತ್ತು. ನಗಾರಿಗಳನ್ನು ಭೀಮ ಅರ್ಜುನರು ಒಡೆದು ಹಾಕಿದರು. ಚೈತಕ ಪರ್ವತದ ಶಿಖರವನ್ನು ಹತ್ತಿ ಆ ಶಿಖರವನ್ನು ಧ್ವಂಸ ಮಾಡಿದರು. ಬೇರೆಯ ಮಾರ್ಗದಿಂದ ರಾಜಧಾನಿಯನ್ನು ಪ್ರವೇಶಿಸಿದರು. ಆ ವೇಳೆಗೆ ಆ ನಗರದಲ್ಲಿ ಅನೇಕ ವಿಧವಾದ ಅಶುಭ ಸೂಚಕಗಳು ಕಂಡವು. ಜರಾಸಂಧನು ಬ್ರಾಹ್ಮಣರ ಸಲಹೆಯಂತೆ ಅನಿಷ್ಟ ನಿವಾರಣೆಗಾಗಿ ಹೋಮ ಹವನ ಉಪವಾಸಗಳನ್ನು ನಡೆಸಿದನು. ಬ್ರಾಹ್ಮಣ ವೇಷದಲ್ಲಿದ್ದ ಕೃಷ್ಣ ಅರ್ಜುನ ಭೀಮರು ಸ್ನಾತಕ ವ್ರತ ವೇಷ ಧರಿಸಿ ರಾಜಬೀದಿಯಲ್ಲಿ ನಡೆಯುತ್ತಾ ದಾರಿಯಲ್ಲಿ ಸಿಕ್ಕ ಒಂದು ಅಂಗಡಿಯಲ್ಲಿ ಹೂಮಾಲೆಗಳನ್ನು ತೆಗೆದುಕೊಂಡು ತಮ್ಮ ಕತ್ತುಗಳಿಗೆ ಹಾಕಿಕೊಂಡರು. ಜರಾಸಂಧನ ಅರಮನೆಯನ್ನು ಪ್ರವೇಶಿಸಿದರು. ಆ ಮಹಾಪುರುಷರನ್ನು ನೋಡಿ ಅಲ್ಲಿದ್ದವರೆಲ್ಲ ಬೆರಗಾದರು. ಜರಾಸಂಧನ ಸಭಾಂಗಣವನ್ನು ಪ್ರವೇಶಿಸಿದ ಮೂವರನ್ನೂ ಜರಾಸಂಧನು ಸ್ವಾಗತಿಸಿದನು. ಶ್ರೀಕೃಷ್ಣನು ಜರಾಸಂಧನಿಗೆ ಹೇಳಿದನು, ನಮ್ಮೂವರಲ್ಲಿ ನನ್ನನ್ನು ಬಿಟ್ಟು ಇವರಿಬ್ಬರು ಮಧ್ಯರಾತ್ರಿಯವರೆಗೂ ಮೌನವ್ರತದಲ್ಲಿದ್ದಾರೆ. ಮಧ್ಯರಾತ್ರಿ ನಂತರ ಮಾತನಾಡುತ್ತಾರೆ. ಜರಾಸಂಧನು ಮಧ್ಯರಾತ್ರಿಯಲ್ಲಿ ಅವರನ್ನು ಸಂಧಿಸಿದನು. ಆ ಮೂವರನ್ನೂ ಜರಾಸಂಧನು ಪೀಠಗಳನ್ನು ಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದನು. ನೀವುಗಳು ಬ್ರಾಹ್ಮಣರಂತೆ ವೇಷ ಧರಿಸಿದ್ದರೂ ಕ್ಷತ್ರಿಯರಂತೆ ಕಾಣುತ್ತೀರಿ. ಬೇರೆ ಮಾರ್ಗದಿಂದ ನನ್ನ ನಗರ ಪ್ರವೇಶ ಮಾಡಿದಿರಿ. ನನ್ನ ಪೂಜೆಯನ್ನು ಸ್ವೀಕರಿಸಲಿಲ್ಲ. ನನ್ನಿಂದ ಏನಾಗಬೇಕು ಹೇಳಿರಿ ಎಂದನು. ಶ್ರೀಕೃಷ್ಣನು, ನಾವು ಶತ್ರುಗಳ ಮನೆಯನ್ನು ಮಹಾದ್ವಾರದ ಮೂಲಕ ಪ್ರವೇಶಿಸಿರುವುದಿಲ್ಲ. ನಮ್ಮ ಬಲವನ್ನು ಬೇಕಾದರೆ ನೀನು ಪರೀಕ್ಷಿಸಬಹುದು. ಕ್ಷತ್ರಿಯ ವಂಶದ ಧರ್ಮಜ್ಞನಾದ ಒಬ್ಬ ರಾಜನು ಇದ್ದಾನೆ. ಅವನು ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನೀನು ಮಹಾಪರಾಕ್ರಮಿ ಎಂದು ಭಾವಿಸಿ ಇತರ ರಾಜರುಗಳನ್ನು ಬಂಧಿಸಿದ್ದೀಯೇ. ನಾವು ನಿನ್ನನ್ನು ಎದುರಿಸಲು ಬಂದಿರುತ್ತೇವೆ. ನೀನು ಬಂಧನದಲ್ಲಿ ಇಟ್ಟಿರುವ ರಾಜರನ್ನು ವಿಮೋಚನೆ ಮಾಡಲು ಬಂದಿದ್ದೇವೆ. ನಾವು ಬ್ರಾಹ್ಮಣರಲ್ಲ. ನಾನು ಶ್ರೀಕೃಷ್ಣ, ಇವರಿಬ್ಬರೂ ಪಾಂಡುವಿನ ಮಕ್ಕಳು. ನೀನಾಗಿ ನಿನ್ನ ಬಂಧನದಲ್ಲಿರುವ ರಾಜರನ್ನು ಬಿಡುಗಡೆ ಮಾಡು, ಇಲ್ಲವೇ ನಮ್ಮೊಡನೆ ಯುದ್ಧ ಮಾಡಿ ಮೃತ ಹೊಂದು ಎಂದನು. ಜರಾಸಂಧನು, ಕೃಷ್ಣ, ನಾನು ಆ ರಾಜರುಗಳನ್ನು ಸೋಲಿಸಿ ಬಂಧನದಲ್ಲಿಟ್ಟಿದ್ದೇನೆ. ನಾನು ಅವರನ್ನು ಪಶುಪತಿಗೆ ಬಲಿ ಕೊಡಬೇಕೆಂದು ನಿಶ್ಚಯಿಸಿದ್ದೇನೆ. ನನ್ನ ಪ್ರಾಣ ಉಳಿಸಿಕೊಳ್ಳಲು ಅವರನ್ನು ಬಿಟ್ಟು ಬಿಡಲಾರೆ. ನಿಮ್ಮೊಡನೆ ಯುದ್ಧ ಮಾಡಲು ನಾನು ಸಿದ್ಧ. ಒಬ್ಬೊಬ್ಬರಾಗಿ ಇಲ್ಲವೇ ನೀವು ಮೂವರೂ ಒಟ್ಟಾಗಿ ನನ್ನನ್ನು ಎದುರಿಸಬಹುದು ಎಂದನು. ಜರಾಸಂಧನು ತನ್ನ ಮಗ ಸಹದೇವನಿಗೆ ರಾಜ್ಯವನ್ನು ಒಪ್ಪಿಸಿದನು. ಬ್ರಾಹ್ಮಣರು ರಾಜನನ್ನು ಆಶೀರ್ವದಿಸಿದರು. ತನ್ನ ಕಿರೀಟವನ್ನು ತೆಗೆದಿಟ್ಟು ಭೀಮನೊಡನೆ ದ್ವಂದ್ವ ಯುದ್ಧಕ್ಕೆ ನಿಂತನು. ಭೀಮನ ಮೇಲೆ ರಭಸದಿಂದ ನುಗ್ಗಿದನು. ಭೀಮನು ಅವನನ್ನು ತಕ್ಷಣ ತಡೆದು ನಿಲ್ಲಿಸಿದನು. ಇಬ್ಬರಿಗೂ ಘೋರವಾದ ದ್ವಂದ್ವ ಯುದ್ಧ ನಡೆಯಿತು. ಈ ಯುದ್ಧವು 13 ದಿನಗಳು ಬಿಡದೇ ನಡೆಯಿತು. 14ನೆಯ ದಿನ ಜರಾಸಂಧನು ಸುಸ್ತಾಗಿ ಯುದ್ಧದಿಂದ ಹಿಮ್ಮೆಟ್ಟಿದನು. ಪುನಃ ಸಾವರಿಸಿಕೊಂಡು ಯುದ್ಧಕ್ಕೆ ಬಂದನು. ಭೀಮನು ಜರಾಸಂಧನನ್ನು ಹಿಡಿದು ಗರಗರನೆ ತಿರುಗಿಸಿ ಅವನ ಎರಡೂ ಕಾಲುಗಳನ್ನು ಹಿಡಿದು ಅವನ ದೇಹವನ್ನು ಎರಡು ಭಾಗಗಳಾಗಿ ಸೀಳಿ ಸಂಹರಿಸಿದನು. ಕೃಷ್ಣ ಅರ್ಜುನ ಭೀಮರು ರಾಜದ್ವಾರದಿಂದ ಹೊರಕ್ಕೆ ಬಂದರು. ಕೃಷ್ಣನು ಜರಾಸಂಧನ ರಥದಲ್ಲಿ ಕುಳಿತು ಕಾರಾಗೃಹಕ್ಕೆ ಬಂದು ಅಲ್ಲಿ ಬಂಧಿತರಾಗಿದ್ದ ರಾಜರನ್ನೆಲ್ಲ ಬಿಡಿಸಿದನು. ಅವರೆಲ್ಲರೂ ಕೃಷ್ಣನನ್ನು ನಮಿಸಿದರು. ಕೃಷ್ಣನು ಅವರಿಗೆ ಅಭಯವನ್ನಿತ್ತನು. ಜರಾಸಂಧನ ಮಗ ಸಹದೇವನನ್ನು ಮಗಧ ರಾಜ್ಯದ ರಾಜನನ್ನಾಗಿ ಮಾಡಿದನು. ಭೀಮ ಅರ್ಜುನ ಕೃಷ್ಣರು ರಾಜರು ತಮಗೆ ಕೊಟ್ಟ ಹೇರಳ ಧನ ಆಭರಣಗಳನ್ನು ತೆಗೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬಂದರು. ಹೀಗೆ ಶ್ರೀಕೃಷ್ಣನು ಪಾಂಡವರನ್ನು ನೆಪ ಮಾತ್ರಕ್ಕೆ ಇಟ್ಟುಕೊಂಡು ಜರಾಸಂಧನ ವಧೆ ಮಾಡಿಸಿದನು. ಯುಧಿಷ್ಠಿರ ಪಾಂಡವರೊಡನೆ ಕೆಲವು ದಿನ ಇದ್ದು ದ್ವಾರಕಾವತಿಗೆ ಹೊರಟನು.